ಹಾಯ್, ಎಲ್ರಿಗೂ ನಮಸ್ಕಾರ. ಫ್ಯಾಮಿಲಿ ಡ್ರಾಮಾ ಅನ್ನೋ ಸಿನಿಮಾ ನೋಡ್ಕೊಂಡು ಬರ್ತಾ ಇದ್ದೀನಿ. ಸಿನಿಮಾ ತುಂಬ ಚೆನ್ನಾಗಿದೆ, ಕೋಕಿ ಆಗಿದೆ ಕ್ಯಾರೆಕ್ಟರ್ಸು. ಅಂದರೆ ನಾವು ಒಂದು ಫ್ಯಾಮಿಲಿಯಲ್ಲಿ ಇರೋ ಒಂದು ಒಂದು ಮುಗ್ಧತೆ ಇದೆಯಲ್ಲ, ಎಸ್ಪೆಷಲಿ ಅವರ ತಾಯಿ ಪಾತ್ರ ಮಾಡಿರೋರು ಎಷ್ಟು ಮುಗ್ಧರಾಗಿರ್ತಾರೆ ಅಂದರೆ, ಅವರು ಒಬ್ಬರನ್ನ ಯಾರೊಬ್ಬರನ್ನ ಕೊಲೆ ಮಾಡೋಕ್ಕಾಗತ್ತಾ ಅನ್ನೋದೊಂದು ನಮ್ಮ ಮನಸ್ಸಿಗೆ ಬರುತ್ತೆ. ತುಂಬ ಡಿಫ್ರೆಂಟಾಗಿ ಯೋಚನೆ ಮಾಡಿದ್ದಾರೆ. ಆಕರ್ಷ್ ಇಸ್ ಡನ್ ಅ ಫ್ಯಾಬ್ಯುಲಸ್ ಜಾಬ್ ಮೊದಲನೇ ಸಿನಿಮಾಗೆ, ಆ್ಯಂಡ್ ಇಡೀ ತಂಡಕ್ಕೆ ನಾನು ಆಲ್ ದ ಬೆಸ್ಟ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ಥರ ಹೊಸ ಎಕ್ಸ್ಪೆರಿಮೆಂಟ್ಸ್ಗಳು ಆಗ್ತಾ ಇರಬೇಕು, ನೋಡೋಕ್ಕೆ ಮಜಾ ಇದೆ. ಕ್ಯಾರೆಕ್ಟರ್ಸ್ಗಳು ಡಿಫ್ರೆಂಟ್ ಆಗಿದ್ದಾರೆ, ಇದೆಲ್ಲ ನಾವು ಬೇರೆ ಸೀರೀಸಲ್ಲಿ ಇತ್ಯಾದಿಗಳಲ್ಲಿ ನೋಡ್ತಾ ಇರ್ತೀವಿ. ಬಟ್ ಇದನ್ನ ಒಂದು ಸಿನಿಮಾ ಫಾರ್ಮ್ಯಾಟಿಗೆ ತೊಗೊಂಬಂದು ಮಾಡಿದ್ದಾರೆ, ಆ್ಯಂಡ್ ತಂಡಕ್ಕೆ ಆಲ್ ದ ಬೆಸ್ಟ್ ಹೇಳ್ತೀನಿ. ಗುಡ್ ಲಕ್, ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ಹಾಯ್, ನಾನು ಆದಿತ್ಯ ಆಶ್ರಿ. ಈಗಷ್ಟೇ ಫ್ಯಾಮಿಲಿ ಡ್ರಾಮಾ ಸಿನಿಮಾ ನೋಡ್ಕೊಂಡು ಹೊರಗೆ ಬರ್ತಾ ಇದ್ದೀವಿ. ನಮ್ಮ ಕನ್ನಡಕ್ಕೆ ಒಂದು ವಿಶೇಷವಾದ ಬೇರೆ ರೀತಿಯ ಕಾಮಿಡಿಯ ಜಾನರಲ್ಲಿ ಸೆಟ್ ಆಗುವಂಥ ಸಿನಿಮಾ ಈ ಫ್ಯಾಮಿಲಿ ಡ್ರಾಮಾ. ವಿಶೇಷವಾಗಿ ಒಂದು ಮನೆಯಲ್ಲಿ ಹೇಗೆ ಅಪ್ಪ ಅಮ್ಮ ಅಕ್ಕ ತಂಗಿ ಈ ಥರ ಇರ್ತಾರೆ, ಇಲ್ಲಿ ಇನ್ನೂ ವಿಶೇಷವಾದ ಪಾತ್ರ ಪೋಷಣೆ ಈ ಸಿನಿಮಾದಲ್ಲಿದೆ. ತುಂಬ ಇಷ್ಟ ಆಗಿದೆ, ಅದರಲ್ಲೂ ಛಾಯಾಗ್ರಹಣ ಸಿನಿಮಾಟೋಗ್ರಫಿ ತುಂಬಾ ಮನಸ್ಸಿಗೆ ಹಿಡಿಸಿದೆ. ಆಲ್ ದ ಬೆಸ್ಟ್ ಫ್ಯಾಮಿಲಿ ಡ್ರಾಮಾ. ಈಗಷ್ಟೇ ಫ್ಯಾಮಿಲಿ ಡ್ರಾಮಾ ಸಿನಿಮಾ ನೋಡಿದೆ, ತುಂಬ ಖುಷಿ ಆಯಿತು. ಒನ್, ಬಿಕಾಸ್ ಸೋ ಮೆನಿ ಪೀಪಲ್ ನಾನು ಯಾರ ಜೊತೆ ಕೆಲಸ ಮಾಡಿದ್ದೀನಿ ಆರ್ ಪಾರ್ಟ್ ಆಫ್ ದಿಸ್ ಟೀಮ್. ಬಟ್ ವಾಟ್ ಐ ರಿಯಲಿ ಲೈಕ್ ದಿಸ್, ಈ ಡಾರ್ಕ್ ಕಾಮಿಡಿ ಅನ್ನೋ ಒಂದು ಜಾನರ್ ತುಂಬ ದಿನ ಆದಮೇಲೆ ಐ ಥಿಂಕ್ ಒಂದು ದೊಡ್ಡ ಪ್ರಮಾಣದಲ್ಲಿ ನಮ್ಗೆ ನೋಡೋಕೆ ಸಿಗ್ತಾ ಇದೆ. ಐ ಥಿಂಕ್ ಇಟ್ಸ್ ಅ ಫ್ಯಾಂಟಾಸ್ಟಿಕ್ ಅಟೆಂಪ್ಟ್, ಎಲ್ಲರೂ ಬಂದು ನೋಡಬೇಕು. ಯಾಕಂದರೆ ಇಟ್ ಇಸ್ ಅ ವೆರಿ ಯಂಗ್ ಟೀಮ್ ಆ್ಯಂಡ್ ಅವರಿಗೆ ಪ್ರೋತ್ಸಾಹನೇ ಕೊಡಬೇಕು. ತುಂಬ ಹೊಸ ಕತೆ, ಇಟ್ಸ್ ಲಾಟ್ ಆಫ್ ಫನ್. ಸೊ ಪ್ಲೀಸ್ ಬನ್ನಿ ನೋಡಿ ಆ್ಯಂಡ್ ಎಂಜಾಯ್ ಫ್ಯಾಮಿಲಿ ಡ್ರಾಮಾ. ಹಾಯ್, ಎಲ್ರಿಗೂ ನಮಸ್ಕಾರ. ಇವಾಗ ಫ್ಯಾಮಿಲಿ ಡ್ರಾಮಾ ಪಿಕ್ಚರ್ ನೋಡಿದೆ. ಕಾಮಿಡಿ ಡ್ರಾಮಾಗಳನ್ನ, ಈ ಥರದ ಕಾಮಿಡಿ ಡ್ರಾಮಾಗಳನ್ನ ಟ್ರೈ ಮಾಡಿದ್ದು ಭಾಳ ಕಮ್ಮಿ ಅನ್ಸುತ್ತೆ ಕನ್ನಡದಲ್ಲಿ. ಯಾರು ಫಿಲ್ಮ್ ಒಂದು ಸಬ್ಜೆಕ್ಟ್ನ ಹೇಳಿದ್ದೆ, ನೀವು ಸಿನಿಮಾದ ಟ್ರೈಲರ್ನ ನೋಡಿರ್ತೀರಾ ಮತ್ತು ಗ್ಲಿಮ್ಸಸ್ನ ನೋಡಿರ್ತೀರಾ, ಡಾರ್ಕ್ ಹ್ಯೂಮರ್ನ ಇಷ್ಟಪಡೋರಾಗಿದ್ರೆ ಡೆಫಿನೆಟ್ಲಿ ಸಿನಿಮಾ ನಿಮ್ಗೆ ಎಂಟರ್ಟೈನ್ ಮಾಡುತ್ತೆ. ಆ್ಯಂಡ್ ಸಿಂಧು ಅವರಾಗಲಿ, ಪೂರ್ಣ ರೇಖಾ ಅಥವಾ ಅಭಯ್ ಅವರು, ಅನನ್ಯ ಅವರು ಮಾಡಿರೋ ಪ್ರತಿಯೊಬ್ಬ ಆ್ಯಕ್ಟ್ರು ಕೂಡ ಆ ಟೈಮಿಂಗ್ ತುಂಬ ಚೆನ್ನಾಗಿ ಕ್ಯಾರಿ ಮಾಡಿದ್ದಾರೆ, ತುಂಬ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ. ಸಿನಿಮಾ ನಿಮ್ಮನ್ನು ಎಂಟರ್ಟೈನ್ ಮಾಡುತ್ತೆ. ಇಡೀ ತಂಡಕ್ಕೆ ಶುಭಾಶಯಗಳು. ನೋಡಿದೆ, ನಂಗೆ ತುಂಬ ಇಷ್ಟ ಆಯ್ತು ಪರ್ಸ್ನಲಿ. ಅಂದರೆ ಒಂದು ಮಿನಿಮಲ್ ಬಡ್ಜೆಟಲ್ಲಿ, ಆ ಬಡ್ಜೆಟ್ ಅಂದರೆ ಬಡ್ಜೆಟ್ಟು ಸಿನಿಮಾಗೆ ಸಂಬಂಧ ಇಲ್ಲ ಯೂಶ್ವಲಿ, ಬಟ್ ಒಂದು ಮಿನಿಮಲ್ ಬಡ್ಜೆಟಲ್ಲಿ ಇಷ್ಟು ಚೆನ್ನಾಗಿ ಕ್ಲೀನ್ ಕಾಮಿಡಿನ ಪ್ರೆಸೆಂಟ್ ಮಾಡಿದ್ದಾರೆ. ಅವರಿಗೆ ಎಂಟೈರ್ ಕಾಸ್ಟು ಪೂರ್ಣ ಆಗಿರಲಿ, ರೇಖಾ ಮ್ಯಾಮ್ ಆಗಿರಲಿ, ಸಿಂಧು ಅವರಾಗಿರಲಿ, ಅಭಯ್ ಆಗಿರಲಿ, ಅಂದರೆ ಎಂಟೈರ್ ನಮ್ಮ ಎಷ್ಟೊಂದು ನಮ್ಮ ಡಿ ಡಿ ಹುಡುಗರು ನೋಡಿದೆ, ಎಲ್ಲರೂ ಸಕ್ಕದಾಗಿ ಮಾಡಿದ್ದಾರೆ. ಇವಾಗಿರೋ ಅಂದರೆ ಕಾಮಿಡೀಸ್ ಬರ್ತಾ ಇಲ್ಲ ಇತ್ತೀಚೆಗೆ, ಅಂದರೆ ಕ್ಲೀನ್ ಕಾಮಿಡೀಸ್ ಬರ್ತಾ ಇಲ್ಲ. ಇವೆಲ್ಲರೂ ಫ್ಯಾಮಿಲಿ ಡ್ರಾಮಾ ನೋಡಿ ಡೆಫಿನೆಟ್ಲಿ ನಾಟ್ ಡಿಸಪಾಯಿಂಟ್. ಒಂಥರ ಹೊಸ ಪ್ರತಿಭೆಗಳನ್ನ ನೋಡೋಕ್ಕೆ ಒಂದು ಅವಕಾಶ ಸಿಕ್ತು ಇವತ್ತು. ಆ್ಯಕ್ಚುಲಿ ಅಂದರೆ ಯಾರು ಹೆಸರಾಂತ ಆ್ಯಕ್ಟ್ರಿಗಳಿಲ್ಲ, ಬಟ್ ಎಲ್ಲರೂ ಆ್ಯಕ್ಟಿಂಗ್ ಮಾಡಿದ್ದಾರೆ ಅಂತಲೇ ಗೊತ್ತಾಗಲ್ಲ, ಆ ಥರ ನ್ಯಾಚುರಲ್ಲಾಗಿ ಮಾಡಿದ್ದಾರೆ. ಫಾರ್ ಎ ಚೇಂಜ್ ಯಾರು ಓವರ್ ಆ್ಯಕ್ಟಿಂಗ್ ನೋಡಲಿಲ್ಲ. ಬಟ್ ಫ್ಯಾಬ್ಯುಲಸ್ ಆಗಿದೆ ಅಂತ ಒಂದು ಮೂವಿ ಅಂದರೆ ಲೈಟಾಗಿರುತ್ತೆ, ಒಳ್ಳೆ ಟೈಮ್ ಪಾಸ್, ಎಂಜಾಯ್ ಮಾಡಿ. ಹಾಯ್, ಎಲ್ಲರೂ ಬಂದಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಈ ಥರ ಎಲ್ಲ ವೀಡಿಯೋ ಮಾಡ್ಕೊಳ್ಳೋದಕ್ಕೂ ಥ್ಯಾಂಕ್ ಯು ಸೋ ಮಚ್. ಇವತ್ತು ಪ್ರೀಮಿಯರ್ ಶೋ ಆಯಿತು ಫ್ಯಾಮಿಲಿ ಡ್ರಾಮಾ. ಒಟ್ಟಾರೆ ಚಿತ್ರತಂಡ ಅನ್ನೋದು ಏನಿದೆ ತುಂಬಾ ಯಂಗ್ ಆಗಿದೆ, ಸುಮಾರು 25 ವರ್ಷದ ಕೆಳಗಡೆ ಇರೋ ಅಂತ
ಟೆಕ್ನಿಷಿಯನ್ಸ್ ಏನಿದ್ದಾರೆ, ಹಾಂ 25-26 ವರ್ಷದಲ್ಲೇ ಇರೋರು ಇಡೀ ಮೂವಿನ ಮಾಡಿರೋದು. ಐ ಥಿಂಕ್ ನಾವೆಲ್ಲರೂ ಸೇರಿಕೊಂಡು ಈ ಒಂದು ತಂಡಕ್ಕೆ ಪ್ರೋತ್ಸಾಹ ನೀಡಬೇಕು. ಜೊತೆಗೆ ನನ್ನ ಸಿಸ್ಟರ್, ಈ ನನ್ನ ತಂಗಿ ಈ ಒಂದು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿರೋದು ನನಗೆ ತುಂಬಾ ಹೆಮ್ಮೆ ಕೊಡ್ತಿದೆ, ತುಂಬಾ ಪ್ರೌಡ್ ಆಗ್ತಿದೆ ನನಗೆ. ತುಂಬಾ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾಳೆ. ಇವಳಿಗಷ್ಟೇ ಅಲ್ಲ, ಇವ್ರ ಟೀಮಲ್ಲಿ ಯಾರೆಲ್ಲ ಕೆಲಸ ಮಾಡಿದ್ದಾರೆ, ಟೆಕ್ನಿಷಿಯನ್ಸಿಂದ ಹಿಡಿದು ಆರ್ಟಿಸ್ಟಿಂದ ಹಿಡಿದು ತುಂಬ ಚೆನ್ನಾಗಿ ಹಾರ್ಡ್ ವರ್ಕ್ ಮಾಡಿ ಪ್ಯಾಷನಿಂದ ಕೆಲಸ ಮಾಡಿದ್ದಾರೆ. ನೀವೆಲ್ಲ ಆಶೀರ್ವಾದ ಮಾಡಬೇಕು ಅಂತ ಕೇಳ್ಕೊತೀನಿ. ನಿಮ್ಮ ಹತ್ತಿರದ ಚಿತ್ರ ಮಂದಿರಗಳಲ್ಲಿ ಮಿಸ್ ಮಾಡದೆ ಫ್ಯಾಮಿಲಿ ಡ್ರಾಮಾನ ನೋಡಿ, ಈ ತಂಡವನ್ನು ಆಶಿಸಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ಇಷ್ಟೇ ಮಾಡಬೇಕಾಗಿರೋದು, ಟಿಕೆಟ್ಸ್ ಬುಕ್ ಮಾಡಿ ಈ ವೀಕೆಂಡು ನಿಮ್ಮ ಪ್ಲಾನ್ ಫಿಕ್ಸ್ ಮಾಡ್ಕೊಳ್ಳಿ, ಫ್ಯಾಮಿಲಿ ಡ್ರಾಮಾ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು, ಥ್ಯಾಂಕ್ ಯು. ನಾನು ಶಶಾಂಕ್ ಸೋಗಲ್, ಡೇರ್ ಡೆವಿಲ್ ಮುಸ್ತಫಾ ಸಿನಿಮಾದ ಡೈರೆಕ್ಟರ್. ಇಂತಲೇ ಫ್ಯಾಮಿಲಿ ಡ್ರಾಮಾ ಅಂತ ಫಿಲಮ್ ನೋಡಿದೆ, ಅಂದರೆ ಭಾಳ ಹೆಮ್ಮೆ ಆಗುತ್ತೆ, ಖುಷಿ ಆಗುತ್ತೆ. ನಮ್ಮ ಡೇರ್ ಡೆವಿಲ್ ಮುಸ್ತಫಾ ಸಿನಿಮಾದಲ್ಲಿ ಎಲ್ಲ ಎಷ್ಟೋ ಜನ ಹುಡುಗರು, ಅಬ್ಬಾಯಿ ಎಸ್ಪೆಷಲಿ ಅಬ್ಬಾಯಿ 6 ತಿಂಗಳಲ್ಲಿ ಈ ಪ್ರಾಜೆಕ್ಟ್ನ ಪುಲ್ ಆಫ್ ಮಾಡಿದ್ದಾರೆ. ಅಂದರೆ ಯಂಗ್ಸ್ಟರ್ಸು ಒಂಥರ ಚಾಲೆಂಜ್ ಮಾಡ್ತಿದ್ದಾರೆ ಭಾಳ ಬ್ಯೂಟಿಫುಲ್ ಆಗಿ. ಇಡೀ ಸಿನಿಮಾ ಒಂದು ಹೊಸ ಲ್ಯಾಂಗ್ವೇಜ್ ಇದೆ, ಅಂದರೆ ಭಾಳ ಕನ್ವಿಕ್ಷನಿಂದ ಆ ಪೇಸಿಂಗನ್ನು ಸೆಟ್ ಮಾಡಿದ್ದಾರೆ. ಅಲ್ಲಿ ಬರೋ ಜೋಕ್ಸು ಭಾಳ ಹೊಸದಾಗಿದೆ, ಭಾಳ ಫ್ರೆಶ್ ಆಗಿದೆ, ಆ ಕತೆ ಭಾಳ ಫ್ರೆಶ್ ಆಗಿದೆ. ಆ್ಯಕ್ಟರ್ಸು ಅಂದರೆ ಸೈಲೆನ್ಸಲ್ಲೇ ಇದೆ, ಯಾರು ಅಂದರೆ ಮಜಾ ಮಾಡ್ತಾರೆ, ಸುಮಾರು ಕಡೆ ಸಖತ್ ಮಜಾ ಬಂತು. ಓವರಾಲ್ ಅಂದರೆ ತುಂಬ ಒಳ್ಳೆ ಕನ್ವಿಕ್ಷನ್ ಇಟ್ಕೊಂಡು ಮಾಡಿರೋ ಸಿನಿಮಾ ಫ್ಯಾಮಿಲಿ ಡ್ರಾಮಾ. ಆಡಿಯನ್ಸ್ ಇದನ್ನು ಹೇಗೆ ರಿಸೀವ್ ಮಾಡ್ತಾರೆ ಅಂತ ನಾನು ಭಾಳ ಕ್ಯೂರಿಯಸ್ ಆಗಿದ್ದೀನಿ. ಆಲ್ ದಿ ವೆರಿ ಬೆಸ್ಟ್ ಇದೆ ಹೋಲ್ ಟೀಮ್, ತುಂಬ ಖುಷಿ ಆಗ್ತಿದೆ. ಅಂದರೆ ನನಗೆ ಯಾಕಂದರೆ ನಾನು ಸ್ಟಾರ್ಟಿಂಗಿಂದ ಈ ಪ್ರಾಜೆಕ್ಟ್ ಬಗ್ಗೆ ಕೇಳ್ತಾ ಬಂದಿದ್ದೀನಿ. 6-8 ತಿಂಗಳಲ್ಲಿ ಹಿಂಗೆ ಸ್ಕ್ರಿಪ್ಟ್ ಬರೆದು ಹಿಂಗೆ ಮುಗಿಸಿರೋಂಥ ಸಿನಿಮಾ, ಇಡೀ ಚಿತ್ರರಂಗಕ್ಕೆ ಈ ಪೇಸಿಂಗು, ಇವ್ರ ಎಕ್ಸಿಕ್ಯೂಷನ್, ಇವ್ರ ಎನರ್ಜಿ ಮಾದರಿ ಆಗುವಂಥ ಸಿನಿಮಾ. ಆಲ್ ದಿ ಬೆಸ್ಟ್ ಟು ದ ಎಂಟೈರ್ ಟೀಮ್, ವಿಶ್ ಯು ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಕ್ಲೀನ್ ಕಾಮಿಡಿ, ಕ್ಲೀನ್ ಎಂಟರ್ಟೈನ್ಮೆಂಟ್, ಡಿಫ್ರೆಂಟ್ ಟೇಕ್ ಅನಿಸ್ತು ನನಗೆ, ತುಂಬ ಚೆನ್ನಾಗಿದೆ. ಐ ಥಿಂಕ್ ವಿ ಆಲ್ ಶುಡ್ ಎಂಜಾಯ್ ವಿತ್ ಫ್ಯಾಮಿಲಿ, ದಯವಿಟ್ಟು ನೋಡಿ. ಲೈಕ್ ಐ ಸೆಡ್, ಇಟ್ಸ್ ಯಂಗ್ ಕ್ರೂ, ಎಲ್ಲರೂ ಯಂಗ್ ಕ್ರೂ ಆಗಲಿ, ಆ್ಯಕ್ಟರ್ಸ್ ಆಗಲಿ, ತುಂಬ ಚೆನ್ನಾಗಿ ಮಾಡ್ತಾರೆ. ವೆರಿ ನೈಸ್. ಥ್ಯಾಂಕ್ ಯು. ಒಂದು ಹೊಸ ಪ್ರಯತ್ನ, ಈ ಭಿನ್ನವಾದ ಫ್ಯಾಮಿಲಿ ಡ್ರಾಮಾ ಇಲ್ಲಿ ನೋಡಬಹುದು. ಯೂಶುವಲ್ ಅಲ್ಲದೆ ಬೇರೆ ತರ ನೋಡಿ, ಎಂಜಾಯ್ ಮಾಡಿ. ಸಿದ್ಧಾರ್ಥ್ ನಮ್ದು ಫ್ಯಾಮಿಲಿ ಡ್ರಾಮಾ ಸಿನಿಮಾ ಇವತ್ತು ಪ್ರೀಮಿಯರ್ ಆಯಿತು, ಮತ್ತು ನಾಳೆ ಸಿನಿಮಾ ರಿಲೀಸ್ ಆಗ್ತಾ ಇದೆ ಜುಲೈ 24. ದಯವಿಟ್ಟು ಎಲ್ಲರೂ ಬಂದು ಮನೆ ಮಂದಿ ಎಲ್ಲ ಕೂತು ನೋಡಿ ಎಂಜಾಯ್ ಮಾಡುವಂಥ ಸಿನಿಮಾ ಆಗಿದೆ. ತುಂಬ ಒಳ್ಳೆ ಎಂಟರ್ಟೈನ್ಮೆಂಟ್ ಎಲ್ಲ ಹೊಸ ಹುಡುಗರು, ನಾನು ಸ್ವಲ್ಪ ಅಲ್ವಾ ಆಗಿದ್ದೀನಿ ಇತ್ತೀಚೆಗೆ. ಸೊ ಚೆನ್ನಾಗಿದೆ, ಎಲ್ಲರೂ ದಯವಿಟ್ಟು ಬಂದು ನೋಡಿ, ಬೆಂಬಲಿಸಿ, ಮತ್ತು ಎಂಜಾಯ್ ಮಾಡಿ. ಇವರೆಲ್ಲ ಹೇಳ್ಬಿಡಿದ್ದಾರೆ ಆಲ್ರೆಡಿ, ಥಿಯೇಟರ್ ಅಲ್ಲಿ ರಿಲೀಸ್ ಆಗ್ತಾ ಇದೆ. ನಿಮ್ಮ ಮನೆ ಹತ್ರ ಈಗ ಒಂದು ಸಿನಿಮಾಗೆ ಹೋಗಿ ದಯವಿಟ್ಟು ಫ್ಯಾಮಿಲಿ ಎಲ್ಲರೂ ಸೇರಿ ಕೂತ್ಕೊಂಡು ಆ ಸಿನಿಮಾನ ನೋಡಿ, ನಮ್ಗೆ ಫೀಡ್ಬ್ಯಾಕ್ ಕೊಡಿ ಅಂತ ನಾನು ಕೇಳ್ಕೊತೀನಿ. ಎಲ್ಲರೂ ಹೇಳೋದು ಇದೊಂದೇ, ನಾವು ತುಂಬ ಇಷ್ಟಪಟ್ಟು ಈ ಸಿನಿಮಾ ಮಾಡಿದೀವಿ, ನೀವು ಇಷ್ಟಪಟ್ಟು ಥಿಯೇಟರ್ ಬಂದು ನೋಡ್ಬೇಕಂತ ಕೇಳ್ಕೊತೀವಿ. 26 ಜುಲೈ
ರಿಲೀಸ್ ಆಗ್ತಾ ಇದೆ. ಅಂಡ್ ಇವತ್ತು ಇಷ್ಟು ಜನ ಬಂದು ಸೇರಿ ಒಂದು ಇಷ್ಟು ಮಾತಾಡ್ತಿರೋದು ತುಂಬಾ ಖುಷಿ ಕೊಡ್ತಾ ಇದೆ. ಇನ್ನು ನೀವು ಯಾವಾಗ ನಮ್ಗೆ ಫೀಡ್ಬ್ಯಾಕ್ ಕೊಡ್ತೀರಾ ಅನ್ನೋದೇ ನಾವು ಕಾಯ್ಕೊಂಡು ಕೂತಿರ್ತೀವಿ. ಸೊ ನೀವು ಮಾಡಬೇಕಾಗಿರೋದು ಇಷ್ಟೇ, ಥಿಯೇಟ್ರಿಗೆ ಬನ್ನಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಬಂದು ಥಿಯೇಟ್ರಲ್ಲಿ ಸಿನಿಮಾ ನೋಡಿ ಹೇಗೆ ಅನ್ನಿಸ್ತು ಅನ್ನೋದನ್ನ ಹೇಳಿ. ನಾವು ಕಾಯ್ತಾ ಇರ್ತೀವಿ, ಇನ್ನೊಂದು ಸರ್ತಿ ಹೇಳ್ತಾ ಇದ್ದೀನಿ, ನಾವು ಕಾಯ್ತಿರ್ತೀವಿ, ಬೇಗ ಬಂದು ಥಿಯೇಟ್ರಲ್ಲಿ ನಮ್ಮನ್ನು ಮೀಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. Hi everyone, thanks for coming today to watch the movie, The Family Drama. I would like to thank each and every one, my team, Akash, CEO, Abhay, Purna, and each and every technician. Really the film came very well. I'm very happy with my team for the effort and everything they put. Please come and watch, and please spread to each and everyone near and dear. Thank you so much. Thanks, Akash. ಸೊ ಫ್ಯಾಮಿಲಿ ಡ್ರಾಮಾ ಅಂತ ಫಿಲ್ಮ್ ಮಾಡಿದ್ದೀನಿ, ಸಿಕ್ಸ್ ಜುಲೈ ರಿಲೀಸ್ ಆಗ್ತಾ ಇದೆ. ಓಕೆ, ಮಜಾ ಮಾಡ್ಕೊಂಡು ಮಾಡಿದ್ದೀನಿ, ಅಷ್ಟೇ ಮಜಾ ನಿಮಗೂ ಸಿಗುತ್ತೆ ಅನ್ಸುತ್ತೆ. ಸೊ ಟು 26 ಅಭಯ್ ಈ ಸಿನಿಮಾದಲ್ಲಿ ನಾಯಕ ನಟನಾಗಿ ತನ್ನನ್ನು ತಾನು ಇಂಟ್ರೊಡ್ಯೂಸ್ ಮಾಡ್ಕೊಂಡಿದ್ದಾನೆ. ಸೊ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಆಗಿ ಕೂಡ ಈ ಸಿನಿಮಾದ ವರ್ಕ್ ಮಾಡಿದ್ದಾರೆ, ತುಂಬಾ ಹಾರ್ಡ್ ವರ್ಕ್ ಮಾಡಿದ್ದಾರೆ, ಈ ಏಜ್ನಲ್ಲಿ ತುಂಬಾ ಮುಂದೆ ಬಂದು ತುಂಬಾ ಒಳ್ಳೆ ಕೆಲಸಗಳು ಮಾಡಿದ್ದಾರೆ, ಕೊರಿಯೋಗ್ರಾಫಿ ಕೂಡ ಮಾಡಿದ್ದಾನೆ. ಸೊ ಮಾತಾಡು. ತುಂಬಾ ಇಷ್ಟಪಟ್ಟು ತುಂಬಾ ಹಾನೆಸ್ಟ್ ಆಗಿ ಒಂದು ಟೀಮ್ ಆರು ತಿಂಗಳಲ್ಲಿ ರೆಡಿ ಮಾಡಿರೋ ಫಿಲಮ್ ಇದು. ಜುಲೈ 26 ಈ ಸಿನಿಮಾ ಬಿಡುಗಡೆ ಆಗ್ತದೆ, ದಯವಿಟ್ಟು ಬಂದು ಕೇಳಿ. Thank you, press. Thank you. Yeah, thank you, present media. Thank you so much. Thank you.